ನಮಸ್ಕಾರ ಗೆಳೆಯರಿ, ಎಸ್ ವಿ ಸಿ ಸಿರ್ವಾರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ನಮ್ಮ ಚಾನಲನ್ನು ತಾವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಕೆಳಗಿನ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್. ಸೊ GPSTR ಎಕ್ಸಾಮ್ ಎಲ್ಲರದು ಮುಕ್ತಾಯವಾಗಿದೆ. ಸೊ ಅದರ ವ್ಯಾಲ್ಯುವೇಷನ್ನ ಯಾವ ಥರ ಮಾಡ್ತಾರೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳ್ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ. ಸೊ ಇತ್ತೀಚೆಗೆ ಡಿಜಿಟಲ್ ವ್ಯಾಲ್ಯುವೇಷನ್ NIC ಮುಖಾಂತರ ಡಿಜಿಟಲ್ ವ್ಯಾಲ್ಯುವೇಷನ್ ಮಾಡ್ತಾರೆ. ಸೊ ತಮ್ಮ ಪೇಪರ್ ಯಾವ ಥರ ವ್ಯಾಲ್ಯುವೇಷನ್ ಆಗುತ್ತೆ ಅಂತ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ. ಸೊ ನೋಡಿ ಫ್ರೆಂಡ್, ತಮ್ಮ ಒಂದು ಆನ್ಸರ್ ಶೀಟನ್ನು ಡಿಸ್ಕ್ರಿಪ್ಟಿವ್ ಯಾವ ಥರ ಬರೆದಿರ್ತೀರಲ್ವಾ, ತಾವು ಬರೆದಿರುವಂಥ ಒಂದು ಆನ್ಸರ್ ಶೀಟನ್ನು ಸೊ ಈ ಥರ ಒಂದು ಸ್ಕ್ಯಾನ್ ಮಾಡ್ತಾರೆ ಫಸ್ಟು. ಸೊ ಸ್ಕ್ಯಾನ್ ಮಾಡಿಬಿಟ್ಟು ಕಂಪ್ಯೂಟರಲ್ಲಿ ಹಾಕ್ಕೊಳ್ತಾರೆ. ಸೊ ಅದರಲ್ಲಿ ರೂಲ್ ನಂಬರು ಮತ್ತು ತಮ್ಮ ಹೆಸರಾಗಿರ್ಬೋದು, ತಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಯಾವುದೂ ಕೂಡ ಇರಲ್ಲ. ಸೊ ತಾವು ಬರೆದಿರುವಂತಹ ಸೀಟನ್ನು ಮಾತ್ರ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿಬಿಟ್ಟು ತಮ್ಮ ಆನ್ಸರ್ ಶೀಟಿಗೆ ಒಂದು ID ಅಂತ ಕೊಡ್ತಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್, ID ಅಂತಂದ್ಬಿಟ್ಟು ಮೇಲೆ. ಸೊ ID ಅಂತ ಕೊಡ್ತಾರೆ. ಸೊ ಈ ಒಂದು ಪೇಪರ್ ಯಾರು ವ್ಯಾಲ್ಯುಯೇಟ್ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಸೊ ಯಾವ ವ್ಯಕ್ತಿ ವ್ಯಾಲ್ಯುಯೇಟ್ ಮಾಡ್ತಾನೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಸೊ ಯಾರ ಕೈಗೆ ಹೋಗುತ್ತೆ ಈ ಒಂದು ಪೇಪರು ಅನ್ನುವಂಥದ್ದನ್ನು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಡಿಜಿಟಲ್ ವ್ಯಾಲ್ಯುಯೇಷನ್ ಮಾಡ್ತಾ ಇದ್ದಾರೆ. ಸೊ ತಾವು ಬರೆದಿರುವಂಥ ಪೇಪರು ಪರ್ಟಿಕ್ಯುಲರಾಗಿ ಯಾರು ಒಂದು ಈ ಒಂದು ಪೇಪರ್ ಚೆಕ್ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಡಿಜಿಟಲ್ ವ್ಯಾಲ್ಯುಯೇಷನ್ನು ಚೂಸ್ ಮಾಡಿರುವಂಥದ್ದು ಅದಕ್ಕಾಗಿ. ಸೊ ನೋಡಿ ಫ್ರೆಂಡ್, ಇಲ್ಲಿ ಕ್ವಶನ್ಸ್ ಇದೆ. ಸೊ 1, 2, 3, 4, 5 ಅಂತ ಇದೆ. ಸೊ ನೀವು ಎಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀರಾ, ಓಕೆ. ಸೊ ಇಲ್ಲಿದೆ. ಸೊ ಫಸ್ಟ್ ಕ್ವಶನ್ ಅಂತಂದರೆ ಓಕೆ, ಎಷ್ಟು ಮಾರ್ಕ್ಸ್ ಇದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ಎಷ್ಟು ಮಾರ್ಕ್ಸ್ ಇದೆ ಅಂತಂದ್ಬಿಟ್ಟು ಇಲ್ಲಿ ಗೊತ್ತಾಗುತ್ತೆ. ಸೊ ಎಷ್ಟು ಸ್ಕೋರ್ ತೊಗೊಂಡಿದ್ದೀರಾ ಅಂತಂದ್ಬಿಟ್ಟು ಇಲ್ಲಿ ಗೊತ್ತಾಗುತ್ತೆ. ಸೊ ಯಾವ ಥರ ಈ ಚೆಕ್ ಮಾಡ್ತಾರೆ ಅಂತಂದ್ಬಿಟ್ಟು ಬಿಟ್ಟರೆ ಒಂದು ಆನ್ಸರ್ ಶೀಟ್ನ ಇದು ಮಾಡ್ತಾರೆ. ಸೊ ಓದ್ತಾರೆ ಫಸ್ಟ್ ಓದಿಬಿಟ್ಟು. ಸೊ ಸರಿ ಇದ್ದರೆ ಸರಿ ಅಂತ ಟಿಕ್ ಹಾಕ್ತಾರೆ. ಇಲ್ಲಿ ಸರಿ ಮತ್ತು ತಪ್ಪು ಚಿಹ್ನೆ ಇದೆ. ಸೊ ಎರಡರಲ್ಲಿ ಒಂದು ಚಿಹ್ನೆಯನ್ನು ಆಯ್ಕೆ ಮಾಡ್ತಾರೆ. ಸರಿ ಇದ್ದರೆ ಸರಿ ಅಂತ ಆಯ್ಕೆ ಮಾಡಿಬಿಟ್ಟು ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಸೊ ತಪ್ಪು ಅಂತಂದರೆ ಯಾವುದೇ ರೀತಿಯ ಒಂದು ಮಾರ್ಕ್ಸ್ ಬಂದಿರುವುದಿಲ್ಲ. ಸೊ ಸಾಮಾನ್ಯವಾಗಿ ಒಂದು 4 ಮಾರ್ಕ್ಸ್ ಇದ್ದರೆ ಒಂದು 2, 3 ತೊಗೊಂಡೇ ತೊಗೊಂಡಿರ್ತೀರ. ಸೊ ಅಂಥ ಒಂದು ಆನ್ಸರ್ಗೆ ಸರಿ ಅಂತಲೇ ಕೊಡ್ತಾರೆ. ಓಕೆ, 4 ಮಾರ್ಕ್ಸ್ಗೆ ತಾವು 2 ಮಾರ್ಕ್ಸ್ ತೊಗೊಂಡಿದ್ರೆ ಕೂಡ ಸರಿ ಅಂತಲೇ ಕೊಡ್ತಾರೆ. ಇನ್ ಕೇಸ್ ತಾವು 0 ಮಾರ್ಕ್ಸ್ ತೊಗೊಂಡಿದ್ರೆ ತಪ್ಪು ಅಂತ ಅಲ್ಲಿ ಟಿಕ್ ಹಾಕ್ತಾರೆ. ಸೊ ಇದೇ ಥರ ಮಾಡ್ಕೊಂಡು ಹೋಗ್ತಾರೆ. ಸೊ ಇದು ಮೇಲೆ ಹಸಿರು ಒಂದು ಬಣ್ಣದ ಒಂದು ಇದೆಯಲ್ಲ, ರೌಂಡ್ ಅಪ್ ಇದೆಯಲ್ವಾ, ತಾವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂತಂದ್ಬಿಟ್ಟು 0 ಆಫ್ ಮಾರ್ಕ್ಸ್ ತೊಗೊಂಡಿದ್ದಾರೆ, 1, 2, 3, 4, 5, 6 ಸೊ 10 ಸೊ ಈ ಥರ ಮಾರ್ಕ್ಸ್ ತೊಗೊಂಡಿದ್ದೀರ. ಈ ಒಂದು ಪೇಪರ್ ವ್ಯಾಲ್ಯುಯೇಷನ್ ಆಗಿದೆ. ಓಕೆ, ಸೊ ನೀವು ತಿರ್ಗಾ ಏನಾದರೂ ಮಾರ್ಕ್ಸ್ ಕೊಟ್ಟಿದ್ದು ಡಿಲೀಟ್ ಮಾಡಬೇಕಂದ್ರೆ ಇಲ್ಲಿ ಡಿಲೀಟ್ ಮಾಡಿಬಿಟ್ಟು ಮಾರ್ಕ್ಸ್ ಚೇಂಜ್ ಮಾಡ್ಕೊಳ್ತಾರೆ. ಸೊ ಆ ಥರ ಒಂದು ಆಪ್ಷನ್ ಸರಿ ಇಲ್ಲಿ ಇರುತ್ತೆ. ಸೊ ಮೇಲೆ ID ಅಂತ ಕಾಣ್ತಾ ಇದೆ ಅಲ್ವಾ, ಆನ್ಸರ್ ಶೀಟ್ ID ಮಾತ್ರ ಇರುತ್ತೆ. ಓಕೆ, ಇದರಲ್ಲಿ ತಮ್ಮ ರೋಲ್ ನಂಬರ್ ಆಗಿರ್ಬೋದು, ತಮ್ಮ ಹೆಸರಾಗಿರ್ಬೋದು, ಊರಾಗಿರ್ಬೋದು, ಯಾವುದೇ ಥರದ ಮಾಹಿತಿ ಇರಲ್ಲ ವ್ಯಾಲ್ಯುಯೇಟರ್ಗೆ. ಸೊ ವ್ಯಾಲ್ಯುಯೇಟರ್ ಓನ್ಲಿ ತಾವು ಬರೆದಿರುವಂತಹ ಒಂದು ಮಾಹಿತಿಯನ್ನು ಮಾತ್ರ ಚೆಕ್ ಮಾಡ್ತಾರೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಯಾವುದೇ ಥರದ ಮಾಹಿತಿ ಗೊತ್ತಾಗೋದಿಲ್ಲ ಫ್ರೆಂಡ್. ಸೊ ಇಲ್ಲಿ ಫ್ರೆಂಡ್ ಈಗ ಒಂದು ಅಂತ ಬಂದಿದೆ ಅಲ್ವಾ, ಕ್ವಶನ್ ಒಂದು. ಓಕೆ, ಕ್ವಶನ್ ಪೇಪರಲ್ಲಿ ಏನು ಕ್ವಶನ್ ಇದೆ ಅಲ್ವಾ, ಸೊ ಆ ಕ್ವಶನ್ ಇಲ್ಲಿ ಬರುತ್ತೆ, ಇಲ್ಲಿ ಓದ್ಕೊಂಬಿಟ್ಟು. ಓಕೆ, ಸೊ ಅವರು ಯಾವ ಕ್ವಶನ್ ಮೇಲೆ ಟಿಕ್ ಮಾಡ್ತಾರೆ ಆ ಕ್ವಶನ್ ಇಲ್ಲಿ ಬರುತ್ತೆ, ಕ್ವಶನ್ ಏನಿದೆ ಅಂತ ಓದ್ತಾರೆ. ಸೊ ಆನ್ಸರ್ ಇಲ್ಲಿ ಇರುತ್ತೆ. ಸೊ ಆನ್ಸರ್ ನೋಡಿಬಿಟ್ಟು ಸರಿ ಇದ್ದರೆ ಸರಿ ಅಂತ ಟಿಕ್ ಹಾಕಿಬಿಟ್ಟು ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಓಕೆ, 4 ಮಾರ್ಕ್ಸ್ ಇದ್ದರೆ 1 ಮಾರ್ಕ್ಸ್ ಬಿದ್ದಿದ್ರಾ ಅಥವಾ 2 ಮಾರ್ಕ್ಸ್ ಬಿದ್ದಿದ್ರಾ, ಓಕೆ ಕೌಂಟ್ ಹಾಕಂತ ಹೋಗುತ್ತೆ. ಸೊ ಇನ್ ಕೇಸ್ ತಾವು ಏನಾದರೂ ಎಕ್ಸ್ಟ್ರಾ ಮಾರ್ಕ್ಸ್ ಬರೆದಿದ್ರೆ ಓಕೆ, ಸೊ ಅದೇ ಆಟೋಮೆಟಿಕಲಿ ಡಿಟೆಕ್ಟ್ ಆಗಿಬಿಟ್ಟು, ಎಕ್ಸ್ಟ್ರಾ ಕ್ವಶನ್ಗೆ ಅಟೆಂಡ್ ಮಾಡಿದರೆ ಆಟೋಮೆಟಿಕಲಿ ಅದು ಡಿಟೆಕ್ಟ್ ಆಗಿಬಿಟ್ಟು ಸೊ ಕಂಪ್ಯೂಟರ್ ಸಿಸ್ಟಮಲ್ಲಿ ತಮಗೆ ಎಷ್ಟು ಮಾರ್ಕ್ಸ್ ಬೇಕು ಸೊ ಅದು ಅಷ್ಟು ಮಾರ್ಕ್ಸ್ ಮಾತ್ರ ಕೊಡುತ್ತೆ. ಸೊ ಇನ್ ಕೇಸ್ ತಾವು 10 ಕ್ವಶನ್ಗೆ 8 ಕ್ವಶನ್ ಆನ್ಸರ್ ಮಾಡೋದಿರುತ್ತೆ. ಸೊ 10 ಕ್ವಶನ್ಗೆ 10 ಆನ್ಸರ್ ಮಾಡಿದರೆ ಸೊ 8 ಕ್ವಶನ್ಗೆ ಯಾವುದು ಬೆಸ್ಟ್ ಸ್ಕೋರ್ ಬಿದ್ದಿದೆ 8 ಕ್ವಶನಲ್ಲಿ ಅದನ್ನು ಮಾತ್ರ ಕನ್ಸಿಡರ್ ಮಾಡುತ್ತೆ. ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ತಮಗೆ ಇದು ಒಂದು
ಸ್ಕೋರನ್ನು ಕೊಡುವಂಥದ್ದು ಆ ಒಂದು ಸಿಸ್ಟಮ್ ಇಲ್ಲಿದೆ. ಸೊ ಹಾಗಾಗಿ ಇದು ಒಂದು ಒಳ್ಳೆಯ ಒಂದು ಸಿಸ್ಟಮ್ ಅಂತ ಹೇಳ್ಬೋದು, ಡಿಜಿಟಲ್ ಸಿಸ್ಟಮ್. ಸೊ ಪ್ರೆಸೆಂಟ್ ವಿ ಟಿ ಯು ಕೂಡ ತಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಇದೇ ಸಿಸ್ಟಮನ್ನು ಯೂಸ್ ಮಾಡ್ತಾ ಇದೆ. ಸೊ ವಿ ಟಿ ಯು ಆನ್ಸರ್ ಶೀಟ್ ಇದೇ ಥರ ವ್ಯಾಲ್ಯುಯೇಟ್ ಆಗುತ್ತೆ ಪ್ರೆಸೆಂಟಾಗಿ. ಇಂಜಿನಿಯರಿಂಗ್ ಆಗಿರ್ಬೋದು, ಈವನ್ ಮೆಡಿಕಲ್ ಆಗಿರ್ಬೋದು, ಓಕೆ. ಸೊ ಇದೇ ಥರ ಆನ್ಸರ್ ಶೀಟ್ ಚೆಕ್ ಆಗುತ್ತೆ, ಓಕೆ. ಯಾವುದೇ ಥರ ಒಂದು ದೋಷಗಳು ಇರುವುದಿಲ್ಲ ಈ ಥರ ಚೆಕ್ ಮಾಡೋದ್ರಿಂದ. ಸೊ ಅಡ್ವಾಂಟೇಜಸ್ ಏನಂದರೆ, ಪೇಪರ್ಸ್ ಯಾರು ಚೆಕ್ ಮಾಡ್ತಾರೆ ಅನ್ನುವಂಥದ್ದು ಮಾತ್ರ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಒಂದು ಸಲ ಕಂಪ್ಯೂಟರ್ ಸಿಸ್ಟಮಲ್ಲಿ ಅಪ್ಲೋಡ್ ಆಗಿ ಪೇಪರ್ ಸೆಂಡ್ ಆಗಿಬಿಟ್ರೆ, ಸೊ ಆ ಪೇಪರ್ ಯಾರು ಚೆಕ್ ಮಾಡ್ತಿದ್ದಾರೆ, ಎಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಏನು ಅಂತ ಯಾವುದೇ ಥರದ ಮಾಹಿತಿ ಒಬ್ಬ ವ್ಯಕ್ತಿಗೆ ಇರುವುದಿಲ್ಲ. ಹಾಗಾಗಿ ಈ ಒಂದು ಮೆಥಡನ್ನು ಏನಪ್ಪ ಅಂತಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಚೂಸ್ ಮಾಡ್ಕೊಂಡಿರುವಂಥದ್ದು. ಸೊ ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಅರ್ಥವಾಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ತಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ ಫ್ರೆಂಡ್. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.